ನಂಗೆ ಜ್ಯೂಸ್ ಬೇಡ. ಅಲ್ಲ ಅಲ್ಲ ಸಾಧ್ಯನೇ ಆಗಲ್ಲ. ಇವ್ರು ಪ್ರಶ್ನೆ ಅವರು ಇಲ್ಲಿ ಕೇಳ್ತಾರಲ್ಲ ಫೋನಲ್ಲಿ ಆನ್ಸರೇ ಬರಲ್ಲ. ಯು ಪಿ ಎಸ್ ಸಿನಲ್ಲಿ ಕನ್ನಡದಲ್ಲಿ ಆಲ್ ಕಾನ್ಸ್ ಓವರ್ ಕಾನ್ಸರ್ಟ್ ಯಾವ್ಯಾವ ಎಷ್ಟಿವೆ ಅಂತ ಹೇಳಕ್ ಬರಲ್ಲ ನನಗೆ. ಅಲ್ಲ ಅದಲ್ಲ ಓವರ್ ಆ್ಯಂಡ್ ಕಾನ್ಸರ್ಟ್ ಹೇಳಕ್ ಬರಲ್ಲ. ನಿಮ್ಮ ದೇವರ ಏನ ಇದೆಯಲ್ಲ ಪ್ರಭಾವ. ಕೋಟಗಾನಹಳ್ಳಿ ರಾಮಯ್ಯನವರ ಪರವಾಗಿ ಚುನಾವಣಾ ಪ್ರಚಾರ ಮಾಡಲು ಮತ್ತು ಹಲವು ವಿಚಾರಗಳನ್ನು ಈ ಜಿಲ್ಲೆಯ ಜನತೆಗೆ ಸಂದೇಶ ನೀಡಲು ಮೈಸೂರಿನಿಂದ ಖ್ಯಾತಿಯ ಸಾಹಿತಿ ಮತ್ತು ಬರಹಗಾರರಾದಂಥ ಶ್ರೀ ದೇವನೂರು ಮಹಾದೇವ್ ಅವರು ಬಂದಿದ್ದಾರೆ. ಈಗ ಅವರು ತಮ್ಮನ್ನುದ್ದೇಶಿಸಿ ತಮ್ಮ ಪತ್ರಿಕಾ ನಿಲುವನ್ನು ತೋರಿಸ್ತಾರೆ. ಇಲ್ಲಿ ವಿದ್ಯಾವಂತ ಜನತೆಗೆ ಸಮುದಾಯಕ್ಕೆ ಕೋಲಾರದ ವಿದ್ಯಾವಂತ ಸಮುದಾಯಕ್ಕೆ ಮರಳಾಗಬೇಡಿ, ತಾವು ಉಳಿದವರಿಗೆಲ್ಲ ತಿಳಿ ಹೇಳಬೇಕು ಅಂತ ನಾನು ಮುಖ್ಯವಾಗಿ ವಿದ್ಯಾವಂತ ಜನ ಸಮುದಾಯಕ್ಕೆ. ಯಾಕಂದರೆ ನಾವು ಸುಸ್ತಾಗ್ಬಿಟ್ಟಿದ್ದೋ ರಾಜಕೀಯ ಸರ್ವೋದಯ ಕರ್ನಾಟಕ ಅಂತ ಪಕ್ಷ ಕಟ್ಟಿದ್ದೋ, ಇನ್ನೂ ಏನಪ್ಪ ಇಲ್ಲಿ ರಾಜಕಾರಣ ಮಾಡೋಕ್ಕಾಗತ್ತೋ ಇಲ್ವೋ, ಯಾವ ದಿಕ್ಕು ತೋಚ್ತಾ ಇಲ್ಲ, ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾವ್ರೆ, ಇಷ್ಟೊಂದು ಜಾತಿ ಇದೆ, ಇಷ್ಟೊಂದು ಗೋಪುರ ಇದೆ, ಹೆಂಗಪ್ಪ ರಾಜಕಾರಣ ಮಾಡೋದು ಅಂತ ಒಂಥರ ಡೆಡ್ ಲಾಕ್ ಅಂತಾರಲ್ಲ, ಡೆಡ್ ಲಾಕ್ ಅದು ಆ ಥರ ಪರಿಸ್ಥಿತಿ ಕ್ರಿಯೇಟ್ ಆಗಿತ್ತು. ಇಂಥ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಒಟ್ಟು ಒಂದು ಆಸಕ್ತಿರಣ ಭಾರತದ ರಾಜಕಾರಣಕ್ಕೆ ಒಂದು ಭರವಸೆಯನ್ನು ಕೊಟ್ಟರು. ಯಾಕಂತಂದರೆ ಅದು ಯಾವ ಜಾತಿನೂ ಬೇಕಾಗಿಲ್ಲ, ಯಾವ ವರ್ಗನೂ ಬೇಕಾಗಿಲ್ಲ, ಅದಕ್ಕೆ ಮೀರಿ ಗೆಲ್ಲಬಹುದು ಅಂತ ತೋರಿಸ್ಕೊಡ್ತು, ದುಡ್ಡು ಖರ್ಚು ಮಾಡ್ದೇ ಗೆಲ್ಲಬಹುದು ಅಂತ ತೋರಿಸ್ಕೊಡ್ತು, ಆಮೇಲೆ ಜಾತಿ ಇಲ್ಲದೇ ಗೆಲ್ಲಬಹುದು ಅಂತ ತೋರಿಸ್ಕೊಡ್ತು, ಆಮೇಲೆ ಮುಖ್ಯವಾಗಿ ಯುವಜನತೆ ರಾಜಕೀಯ ಭಾಳ ಕ್ಯಾರಿಯರಿಸ್ಟ್ಗಳು ರಾಜಕೀಯದಿಂದ ದೂರ ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಆದರೆ ಯುವಜನತೆ ಭಾಗವಹಿಸೋ ಥರ ಮಾಡ್ತು, ಒಳ್ಳೆಯವರು ರಾಜಕೀಯದಿಂದ ದೂರ ಅಂತ ಅನ್ನೋ ಭಾವನೆ ಇತ್ತು. ಯಾರು ಬರ್ತಾ ಇರಲಿಲ್ಲ ಅವ್ರು ಭಾಗವಹಿಸ್ಬೋದು ಅನ್ನೋ ಥರ ಭಾವನೆ ಮಾಡ್ತು. ಇದನ್ನೆಲ್ಲ ಇದು ಸಣ್ಣ ಸಂಗತಿ ಅಲ್ಲ, ಇದು ಭಾಳ ಸಣ್ಣ ಸಂಗತಿ ಅಲ್ಲ, ಇದು ಭಾಳ ದೊಡ್ಡ ವಿದ್ಯಮಾನ ಭಾರತ ರಾಜಕಾರಣದಲ್ಲಿ. ಯಾಕೆ ಅಂತಂದರೆ ಒಂದು ಹೊಸದು ಹುಟ್ಬೋದು, ಮುಳುಗ್ತಾ ಇರೋನು ಒಂದು ಮುಳ್ಕಡ್ಡಿ ಥರ ಸಿಕ್ಬೋದು ಅನ್ನೋದಕ್ಕೆ ಅದು ನಮಗೆ ಒಂದು ದಾರಿ ಒಂದು ಆಸೆ ಕೊಟ್ಟಿದೆ. ಅದು ಇದಕ್ಕಾಗಿ ನಾವು ಕೆಲವು ಕಡೆ ಸರ್ವೋದಯ ಕರ್ನಾಟಕ ಪಕ್ಷ ಆಮ್ ಆದ್ಮಿ ಬೆಂಬಲಿಸ್ತಾ ಇದೆ, ಕೋಲಾರದಲ್ಲೂ ಕೂಡ ಆಮ್ ಆದ್ಮಿ ಬೆಂಬಲಿಸ್ತಾ ಇದೆ. ರಾಮಣ್ಣ ರಾಕೇ ರಾಮಯ್ಯ ಅಭ್ಯರ್ಥಿ ನಿಮಗೆಲ್ಲ ಗೊತ್ತಿರೋವ್ರೆ ಸ್ವಲ್ಪ ಎರಡಬಿರಿ ನಿಜ, ಆದರೆ ಆತ ಸಾಂಸ್ಕೃತಿಕ ನಾಯಕ ಅನ್ನೋದನ್ನು ನಾವು ತಾವು ಮರಿಬಾರ್ದು. ಯಾಕೆ ಅಂತಂದರೆ ರಾಜಕೀಯದಲ್ಲಿ ಆತ ಮಾದರಿಗಳನ್ನು ಸೃಷ್ಟಿಸುವಂಥ ಸಾಮರ್ಥ್ಯ ಇದೆ. ಮಾದರಿಗಳನ್ನು ಈಗ ಆದಿಮ ಒಂದು ಮಾದರಿ, ಇಡೀ ದೇಶಕ್ಕೆ ಮಾದರಿ, ಅದು ಕೋಲಾರದ್ದಲ್ಲ ಇಡೀ ದೇಶಕ್ಕೆ ಮಾದರಿ. ಅದೇ ಥರ ರಾಜಕಾರಣದಲ್ಲೂ ಕೂಡ ಕೆಲವು ಮಾದರಿಗಳನ್ನು ಸೋಲ್ತಾರೋ ಬಿಡ್ತಾರೋ ಬೇರೆ ವಿಚಾರ, ನಾಳೆ ರಾಮಣ್ಣ ರಾಜಕೀಯಕ್ಕೆ ನಿಂತು ರಾಜಕೀಯದೊಳಗೆ ಕೆಲವು ಮಾದರಿಗಳನ್ನು ಸೃಷ್ಟಿಸುವಂಥ ಸಾಮರ್ಥ್ಯ ಇರುವಂಥ ವ್ಯಕ್ತಿ. ಆ ಕಾರಣಕ್ಕೆ ನಾನು ಅವ್ರನ್ನ ಬೆಂಬಲ ಕೊಡ್ತಾ ಇದ್ದೀನಿ. ಇಲ್ಲಿ ವಿದ್ಯಾವಂತ ಸಮುದಾಯವನ್ನೇ ನಾನು ಉದ್ದೇಶಿಸಿ ಹೇಳ್ತಾ ಇದ್ದೀನಿ, ನೀವು ಭಾಗವಹಿಸಬೇಕು, ಬೇರೆಯವ್ರಿಗೆ ತಿಳಿ ಹೇಳಬೇಕು, ಮತ್ತು ಮಾಧ್ಯಮಗಳು ಇಡೀ ದೇಶದ ಮೇಲೆ ಪೂರ್ವಾಧಿಕಾರಿ ಕತ್ತಿ ತೂಗ್ತಾ ಇದೆ, ಅದಕ್ಕೆ ಮೊದಲನೇ ಬಲಿ ಆಗೋದು ಯಾವುದೇ ಮೊದಲನೇ ಬಲಿ ಮಾಧ್ಯಮ ಸ್ವಾತಂತ್ರ್ಯ. ಮಾಧ್ಯಮಗಳು ಅದಕ್ಕೆ ಕತ್ತು ಚಾಚಿ ತಮ್ಮ ಕತ್ತನ್ನೇ ನೇಣುವಕ್ಕೆ ಕೊಡಬಾರ್ದು. ಯಾಕಂತಂದರೆ ಈಗಾಗಲೇ ತಿಳಿಬೇಕಾಗಿತ್ತು, ಅವ್ರಿಗೆ ತಿಳಿಬೇಕಾಗಿತ್ತು, ವಾಸನೆ ಹೊಡಿಬೇಕಾಗಿತ್ತು, ತಿಳಿಬೇಕಾಗಿತ್ತು. ಅದರಿಂದ ದಯವಿಟ್ಟು ಮಾಧ್ಯಮಗಳು ಹೊಣೆಗಾರಿಕೆ ಅವುಗಳ ವಿವೇಕ ವಿವೇಚನೆ ತುಂಬ ದೊಡ್ಡದು ಅಂತಲೂ ನಾನು ವಿದ್ಯಾವಂತರಲ್ಲಿ ಹಾಗೂ ಮಾಧ್ಯಮ ಮಿತ್ರದಲ್ಲಿ ವಿನಂತಿ ಮಾಡ್ತೇನೆ.